ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊಂತೇನೆ ನಂತರ ಅರ್ಘ್ಯ ಪೂಜ್ಯರಿಗೆ ಕೈ ತೊಳೆಯಲು ನೀಡುವ ನೀರು ಅರ್ತಿ ಬೇಡುವವನನ್ನು ಅರ್ತಿ ಅಂತ ಕರಿತೀವಿ ಅಳವು ಅಂದರೆ ಪರಾಕ್ರಮ ಇನ್ನು ಕಡು ಸಿಗ್ಗು ಅಂದರೆ ತೀವ್ರ ನಾಚಿಕೆ ಅವನೀತಳ ಅಂದರೆ ಭೂಮಂಡಲ ನಂತರ ಒಡಂಗೊಂಡು ಅಂದರೆ ಜೊತೆಗೂಡಿ ನಂತರ ಕಳ್ಗುಡಿದವರಂದಂ ಅಂದರೆ ಮದ್ಯ ಕುಡಿದವರ ರೀತಿ ಇನ್ನು ಕುಪ್ಪೆ ಕಸದ ತಿಪ್ಪೆ ಕಳ ದುಷ್ಟ ಜಟಾ ಕಲಾಪ ಜಡೆಯ ಸಮೂಹ ಜಲಕ್ಕನೆ ವಿಷದವಾಗಿ ನಂತರ ದ್ವಿಜ ವಂಶಜಂ ಬ್ರಾಹ್ಮಣ ದಿವ್ಯ ಶರಾಳಿ ಶ್ರೇಷ್ಠ ಬಾಣಗಳ ಸಮೂಹ ನೋಡಿ ಇದು ಮುಖ್ಯ ನಾಣಿಲಿ ನಾಚಿಕೆ ಇಲ್ಲದವನು ಇದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತೆ ನೆನಪಿಟ್ಕೊಳ್ಳಿ ನಾಣಿಲಿ ನಾಚಿಕೆ ಇಲ್ಲದವನನ್ನು ನಾಣಿಲಿ ಅಂತ ಕರೆದಿದ್ದಾರೆ ನಂತರ ಪಡಿಯರ ಅಂತಂದರೆ ಸೇವಕ ಅಥವಾ ದ್ವಾರಪಾಲಕ ಪೌರಂದರ ಅಂದರೆ ಇಂದ್ರ ಪ್ರಮುಖವಾದಂಥದ್ದು ನೋಡ್ತಾ ಹೋಗೋಣ ಅರಿ ತಿಳಿ ನಂತರ ಅಬ್ಬೆ ತಾಯಿ ಅರ್ತಿ ಪ್ರೀತಿ ನಂತರ ಆನು ತಾಳು ಊಣೆಯ ಕೊರತೆ ಕಡು ಅತಿ ನಂತರ ಚೀರ ಸೀರೆ ತತ್ಸಮತದ್ದು ಕೊಡ್ತಾರೆ ನೋಡ್ಕೊಳ್ಳಿ ತವಸಿ ತಪಸ್ವಿ ತೃಷೆ ಬಾಯಾರಿಕೆ ಅದೇ ಥರ ಆನನ ಮುಖ ಇದು ಸಮಾನಾರ್ಥಕ ಪದಗಳ ಕೊಡ್ತಾರೆ ನಂತರ ಎರೆ ಬೇಡು ಪ್ರಾರ್ಥಿಸು ನಂತರ ಇವೆಲ್ಲವೂ ಕೂಡ ಗೊತ್ತಿದೆ ನಿಮಗೆ ಕರ ಕೈ ಅನ್ನೋದು ಆ ಥರದ ಸರಳವಾದಂಥದ್ದು ನೀವೇ ಗುರುತಿಸ್ತೀರ ತೃಷೆ ಬಾಯಾರಿಕೆ ದಿಟ್ಟಿ ದೃಷ್ಟಿ ತತ್ಸಮತದ್ಭವ ನಲ್ಮೆ ಪ್ರೀತಿ ಪೆರೆ ಚಂದ್ರ ಇದನ್ನು ಕೇಳಿದ್ದಾರೆ ಕೆಲವೊಮ್ಮೆ ಪೆರೆ ಚಂದ್ರ ನಂತರ ಈ ಕಡೆ ಧೃತಿ ಧೈರ್ಯ ನೋಡಿ ಬಳಿ ದಾರಿ ನಂತರ ಮಧುಪರ್ಕ ಅಂದರೆ ಅತಿಥಿಗಳಿಗೆ ನೀಡುವ ಮೊಸರು ತುಪ್ಪ ಹಾಲು ಜೇನುತುಪ್ಪ ಸಕ್ಕರೆ ಮಿಶ್ರಿತ ಪಾನೀಯ ರೇವು ಬಂದರು ನಂತರ ಸುರಭಿ ಕಾಮಧೇನು ಶ್ರಮಣಿ ತಪಸ್ವಿನಿ ಮಧುಕರ ದುಂಬಿ ಬನ್ನ ಕಷ್ಟ ತೊಂದರೆ ನಂತರ ಇಲ್ಲಿ ಪ್ರಮುಖವಾದಂಥದ್ದು ಕಾರಕೋನ ಗುಮಾಸ್ತ ಪಾಟಿ ಹಲಗೆ ನಂತರ ಕಬ್ಬಿಗ ಕವಿ ಇದು ತತ್ಸಮತದ್ಭವ ಚಣ್ಣ ಚಡ್ಡಿ ಅದು ತತ್ಸಮತದ್ಭವ ಶ್ರೀಮುಖ ಲಕ್ಷಣವಾದ ಮುಖ ಮೀಹ ಸ್ನಾನ ಪೈತ್ಯ ಮನೋವಿಕಾರ ಕ್ಷುದ್ರ ಕೀಳು ದರ್ಬೆ ಒಂದು ಜಾತಿಯ ಹುಲ್ಲು ನೋಡಿ ಪಾವುಡ ಇದು ತುಂಬ ಮುಖ್ಯ ಒಂದ್ಸತಿ ಕೇಳಿದರೆ ಪೇಟ ಪಾವುಡ ಕುಲಿನ ಶ್ರೇಷ್ಠ ಕುಲದ ಅಟಾಟೋಪ ಹಾರಾಟ ಕಂಚುಕಿ ಅಂತಃಪುರದ ಅಧಿಕಾರಿ ಈ ರೀತಿ ಕೂಡ ಕೇಳ್ಬೋದು ಕೌಸ್ತುಭ ಅಂದರೆ ವಿಷ್ಣುವಿನ ಎದೆಯನ್ನು ಅಲಂಕರಿಸಿರುವ ಒಂದು ರತ್ನ ಕೌಸ್ತುಭಧರ ಅಂತಂದರೆ ವಿಷ್ಣು
ಅದೇ ಥರ ಉಚ್ಚೈ ಶ್ರವಸು ಇಂದ್ರನ ಕುದುರೆ ಕಾಲಕೂಟ ಸಮುದ್ರ ಮಥನದಲ್ಲಿ ಹುಟ್ಟಿದ ಒಂದು ಉಗ್ರವಾದ ವಿಷ ಮದಜಲ ಆನೆಗೆ ಮದ ಉಂಟಾದಾಗ ಕುಂಭ ಸ್ಥಳದಿಂದ ಸುರಿಯುವ ದ್ರವ ಈ ರೀತಿಯ ಒಂದಷ್ಟು ಟಿಪ್ಪಣಿಗಳಿರುತ್ತಲ್ಲ ಅದರಲ್ಲಿರುವಂಥ ಅಂಶಗಳನ್ನು ಕೂಡ ಪ್ರಶ್ನೆಯಾಗಿ ನಿಮಗೆ ಕೇಳ್ಬೋದು ಹಾಗಾಗಿ ಟಿಪ್ಪಣಿಯನ್ನು ಕೂಡ